ಸಂಕಷ್ಟದಲ್ಲಿ ಸಿಲುಕಿದ್ದ ಭಾರತೀಯರನ್ನ ಕರೆತರುವ ಪ್ರಧಾನಮಂತ್ರಿಗಳ ಆಪರೇಷನ್ ಗಂಗಾ ಯೋಜನೆ ಯಶಸ್ವಿಯಾಗಿದೆ. ವಿಶ್ವದ ದೊಡ್ಡ ರಾಷ್ಟ್ರಗಳು ಎಂದು ಹೇಳಿಕೊಳ್ಳುವ ನಾಯಕರುಗಳಿಂದಲೇ ತಮ್ಮ ನಾಗರಿಕರನ್ನು ಇನ್ನೂ ವಾಪಸ್ ಕರೆದುಕೊಂಡು ಹೋಗುವುದಕ್ಕೆ ಸಾಧ್ಯವಾಗಿಲ್ಲ ಎಂದು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೆಇ ಕಾಂತೇಶ್ ಹೇಳಿದರು. ಈ ಕುರಿತು ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಉಕ್ರೇನ್ ಹಾಗೂ ರಷ್ಯಾ ನಡುವೆ ನಡೀತಾ ಇರುವ ಭೀಕರ ಯುದ್ಧದ ಪ್ರದೇಶದಲ್ಲಿ ಸಿಲುಕಿದ್ದ ಭಾರತದ ಸುಮಾರು 20,000ದಷ್ಟು ವಿದ್ಯಾರ್ಥಿಗಳನ್ನು ಸುರಕ್ಷಿತವಾಗಿ ತಾಯ್ನಾಡಿಗೆ ಕರೆತರಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ವರ್ಚಸ್ಸು ಹಾಗೂ ಆಡಳಿತಾತ್ಮಕ ಸಾಮರ್ಥ್ಯದಿಂದ ಈ ಕಾರ್ಯ ಸಾಧ್ಯವಾಗಿದೆ. ಉಕ್ರೇನ್ನಿಂದ ಹಿಂತಿರುಗಿರುವವರಲ್ಲಿ ನಮ್ಮ ಜಿಲ್ಲೆಯ ಅನುಮಿಷಾ ಹಾಗೂ ಜಯಶೀಲರ ಜೊತೆ ನಾವು ಈಗಾಗಲೇ ಮಾತುಕತೆ ನಡೆಸಿದ್ದೇವೆ. ಇವರ ಮುಂದಿನ ಭವಿಷ್ಯಕ್ಕೆ ನಾವೆಲ್ಲ ಬೆಂಬಲ ನೀಡುತ್ತೇವೆ ಎಂದರು. ಹಾಗೂ ಶಿವಮೊಗ್ಗದ ವಿದ್ಯಾರ್ಥಿಗಳನ್ನು ಸುರಕ್ಷಿತವಾಗಿ ಕರೆತರುವಲ್ಲಿ ಸಫಲರಾದ ಪ್ರಧಾನಿ ಮೋದಿಯವರಿಗೆ ಕೃತಜ್ಞತೆ ಸಲ್ಲಿಸುವ ಉದ್ದೇಶದಿಂದ ರಾಷ್ಟ್ರಭಕ್ತರ ಬಳಗದ ವತಿಯಿಂದ ಪಿಎಂ ಕೋರ್ಸ್ ಫಂಡ್ಗೆ ದೇಣಿಗೆ ನೀಡ್ತಾ ಇದ್ದೇವೆ ಎಂದರು. 10,000ಕ್ಕೂ ಹೆಚ್ಚು ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನ ವಾಪಸ್ ಭಾರತ ದೇಶಕ್ಕೆ ಕರ್ಕೊಂಬಂದಿರೋದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ವಿಚಾರ. ಅದರೊಳಗೂ ಕೂಡ ಶಿವಮೊಗ್ಗದ ಇಬ್ಬರು ಹೆಣ್ಮಕ್ಕಳು ಶಿವಮೊಗ್ಗಕ್ಕೆ ಬಂದಿರೋ ಈ ಸಂದರ್ಭದಲ್ಲಿ ರಾಷ್ಟ್ರಭಕ್ತ ಬಳಗದ ವತಿಯಿಂದ ಮಾನ್ಯ ಪ್ರಧಾನಮಂತ್ರಿಯಾದಂಥ ನರೇಂದ್ರ ಮೋದಿಯವರಿಗೆ ಕೃತಜ್ಞತಾಪೂರ್ವಕವಾಗಿ ಪಿಎಂ ಕೇರ್ಸ್ಗೆ ನಾವು ಕೂಡ ಒಂದಿಷ್ಟು ದೇಣಿಗೆ ಕೊಡಬೇಕು ಅಂತ ನಮ್ಮೆಲ್ಲ ಯುವಕರು ತೀರ್ಮಾನ ಮಾಡಿದ ನಂತರ ಇವತ್ತು ಪಿಎಂ ಕೇರ್ಸ್ಗೆ ರಾಷ್ಟ್ರಭಕ್ತ ಬಳಗದಿಂದ ದೇಣಿಗೆ ಕೊಡ್ತಾ ಇದ್ದೀವಿ. ಈ ದೇಶದ ಹೆಮ್ಮೆಯ ಪುತ್ರ ನರೇಂದ್ರ ಮೋದಿಯವರಿಗೆ ಹೃತ್ಪೂರ್ವಕವಾದ ಅನಂತ ಅನಂತ ಧನ್ಯವಾದಗಳನ್ನು ಇವರು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಅಪ್ಪ ಅಮ್ಮ ಇಬ್ರು ಗೌರ್ಮೆಂಟ್ ಎಂಪ್ಲಾಯೀಸ್, ಸೊ ನಮ್ದು ಜನರಲ್ ಮೆರಿಟ್ ಕ್ಯಾಟಗರಿ ಅಂಡರ್ ಬರುತ್ತೆ. ನಾವು ಸ್ಕೂಲಲ್ಲಿ ಓದ್ಬೇಕಾದ್ರೆ ಚೆನ್ನಾಗೇ ಓದ್ತಾ ಇದ್ವಿ, ನೀಟ್ ಕೂಡ ಚೆನ್ನಾಗೇ ಓದಿದೀವಿ. ಕರೋನಾ ಟೈಮ್ ಬಂತು, ಸ್ವಲ್ಪ ಎಕ್ಸಾಮ್ ಪೋಸ್ಟ್ಪೋನ್ ಆಗ್ತಾ ಬಂತು, ತುಂಬ ಕಷ್ಟ ಆಯಿತು ಸರ್. ಒಂದೂವರೆ ವರ್ಷ ಲಾಂಗ್ ಟರ್ಮ್ ಮಾಡಿದ್ವಿ, ನಾನು ಒಂದೂವರೆ ವರ್ಷಕ್ಕೂ ಓದಿದ್ವಿ ಅಂದ್ರೂ ನಮಗೆ ಲಾಸ್ಟ್ ಮಿನಿಟಿಗೆ ಕರೋನಾ ಎಲ್ಲ ಬಂದಿದ್ದರಿಂದ ಸ್ವಲ್ಪ ಕಷ್ಟ ಆಯಿತು ಮಾಡೋದಕ್ಕೆ. ಸೊ ಆದ್ದರಿಂದ ಇಲ್ಲಿ ಜನರಲ್ ಮೆರಿಟ್ ಇರೋದ್ರಿಂದ ರಿಸರ್ವೇಷನ್ ಕೂಡ ಇಲ್ಲ. ಸೊ ಒಂದು ವರ್ಷಕ್ಕೆ 10,00,000 ಸೀಟ್ ಆ ಥರ ಆಗಿದ್ದು, ಅಥವಾ 10,00,000 ಅಂದರೆ ಒಂದು ವರ್ಷಕ್ಕೆ 18,00,000 ಆಗ್ತಾರೆ. ಸೊ ಅದಕ್ಕಂಟ ತುಂಬಾ ಕಷ್ಟ ಅಪ್ಪ ಮುಂದೆ. ಸೊ ಅದಕ್ಕೋಸ್ಕರ ನನ್ನ ಇಬ್ಬರೇ ಕಳಿಸಿದ್ರು. ಆನ್ಲೈನ್ ಸ್ಟಾರ್ಟ್ ಆಗ್ತದೆ ಸರ್, ಅಷ್ಟು ಕಷ್ಟ ಟೈಮಲ್ಲಿ ಲೆಕ್ಚರರ್ಸ್ ಇದು ಮಾಡ್ತಾ ಇರಲಿ. ಇವಾಗ ನಮ್ಗೆ ಇದು ಆಡಕ್ಕೆ ವೆಸ್ಟರ್ನ್ ಪಾರ್ಟ್ಸಿಗೆ ಅಷ್ಟೇ, ಈಸ್ಟರ್ನ್ ಪಾರ್ಟ್ಸ್ಮೆಂಟ್ಸಿಗೆ ಯಾರು ಆನ್ಲೈನ್ ಆಗ್ತಾ ಇಲ್ಲ. ನಮ್ಗೆ ಅಷ್ಟೇ ಆನ್ಲೈನ್ ಆಗ್ತಾ ಇರೋದು. ಶಿವಮೊಗ್ಗ ಜಿಲ್ಲೆ ಫಸ್ಟ್ ಇಲ್ಲ ಸರ್, ಬಟ್ ಒಂದು 5-6 ಜನ ಶಿವಮೊಗ್ಗ ಇದ್ದಾರೆ. ಆಲ್ಮೋಸ್ಟ್ ಆಲ್ ಯುಕ್ರೇನ್ ಇದೆ ಎಲ್ಲ ಕಡೆಯಿಂದ. ಕರ್ನಾಟಕದವ್ರು ಇದ್ದಾರೆ ಒಂದು 600-700 ಜನ ಇದ್ದಾರೆ. ಇಡೀ ಯುಕ್ರೇನ್ ಅಲ್ಲಿ ನಮ್ಮ ಡಿಗ್ರಿ ಸಿಕ್ಕ ಮೇಲೆ ಇಲ್ಲಿ ಬಂದು ಒಂದು ಎಕ್ಸಾಮ್ ಬರೀಬೇಕಿತ್ತು. ಇಟ್ ಇಸ್ ಫಾರ್ ಲೈಸೆನ್ಸ್, ಇಲ್ಲೇನು ಮೆಡಿಕಲ್ ಪ್ರಾಕ್ಟೀಸಿಂಗ್ ಲೈಸೆನ್ಸ್ ಇರುತ್ತೆ, ಅದಕ್ಕೋಸ್ಕರ ಬರೀಬೇಕಿತ್ತು. ಈಗ ಮುಂದಿನ ವರ್ಷದಿಂದ NEHT ಅಂತ ಎಕ್ಸಾಮ್ ಬರುತ್ತೆ, ನೆಕ್ಸ್ಟ್ ಎಕ್ಸಾಮ್ ಅಂದರೆ ನ್ಯಾಷನಲ್ ಎಕ್ಸಿಟ್ ಎಕ್ಸಾಮ್. ಅದ್ರ ಪ್ರಕಾರ ಎಲ್ಲೇ ಮೆಡಿಕಲ್ ಓದಿದ್ರು ದೇ ಶುಡ್ ಬಿ ರೈಟಿಂಗ್ ಎ ಎಕ್ಸಾಮ್ ಫಾರ್ ದೇರ್ ಲೈಸೆನ್ಸ್. ಇಂಡಿಯಾದಲ್ಲಿ ಓದಿದ್ರು ಆಗಲಿ ಎಲ್ಲೇ ಓದಿದ್ರು ಎಂಬಿಬಿಎಸ್ ಕೋರ್ಸ್ ನೆಕ್ಸ್ಟ್ ಎಕ್ಸಾಮ್ ನ್ಯಾಷನಲ್ ಮೆಡಿಕಲ್ ಕಮಿಷನ್. ಹಾಂ, ಯಾಕಂದರೆ ಇದು ದೇ ಶುಡ್ ಬಿ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಇನ್ ಮೆಡಿಕಲ್ ಕೋರ್ಸ್. ಅಂದರೆ ಓದಿದ್ರೆ ಮುಂದೆ ಒಳ್ಳೆ ಸರ್ವಿಸ್ ಕೊಡೋಕ್ಕಾಗಲ್ಲ, ಅದಕ್ಕೋಸ್ಕರ ಎಕ್ಸಾಮ್ ಇಟ್ಬಿಟ್ಟು ಇಡೋದ್ರಲ್ಲಿ ಹೀಗಿದೆ ಸರ್. ಮುಂದಿನ ವರ್ಷದಲ್ಲಿ ಅದಿಲ್ಲ ಅಂದ್ರೂ ಸಹ ಒಂದು ಎಕ್ಸಾಮ್ ಇಟ್ಬಿಟ್ಟು